శర్వాణి కర్కం ಏನ್ರಿ ಇನ್ನ ಇಲ್ಲ ಕೂತಿದ್ದೀರಾ ಮೈರಿ ಹೋದ್ಲು ತಾನೇ ದನಿಗಳ ಮನೆಗೆ ನೀವು ಹೋಗೋ ಹೋಗೋತಾನೆ ಚಿತೆಗೆ ನಾನು ಯಾಕೆ ಹೋಗ್ಲಿ ಅವಳು ನನ್ನ ಮಗಳಲ್ಲ ಅಂತ ನಾನು ತಲೆ ತೊಳ್ಕೊಂಡಿದ್ದಾಯ್ತಲ್ಲ ಗಂಡಸಗಿಂತ ಮಾತು ಮಾತಾಡಕ್ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ಮಗಳನ್ನ ಸಾಕಿದ್ದಕ್ಕೆ ಕೊಟ್ಲಲ್ಲ ಕೈ ತಂದಿಕ್ಕದಲ್ಲ ಎಲ್ರಿಗೂ ನನಗೂ ಪಾಪ ಮಯೂರಿ ಆ ಮನೇಲಿ ಯಾರ್ಯಾರು ಹೇಗೆ ಅವಳಗ್ ಅವಮಾನ ಮಾಡ್ತಾ ಇರ್ತಾರೋ ಮಾಡ್ಲಿ ಬಿಡು ಎತ್ತರ ಹೊಟ್ಟೆ ಉರ್ಸದ್ ಯಾವ ಮಕ್ಕಳು ಈ ದೇಶದಲ್ಲಿ ಚೆನ್ನಾಗಿ ಬಾಳಿರೋ ಇತಿಹಾಸನೇ ಇಲ್ಲ ಶರ್ವಣಿ ಅವಳನ್ನು ಬಾ ಅತ್ತಿಂದ ಸಾಕು ನಮಗೆ ತುಂಬಾ ಕೆಲಸ ಇದೆ ಬಾ ಬಾ ನಾನು ಹೇಳ್ತಾ ಇದ್ದೀನಿ ಇದು ಅಳೋ ಸಮಯ ಅಲ್ಲ ಎದ್ ಬಾ ನಾನು ಹೇಳಿದೆ ತಾನೇ ಎದ್ ಬಾ ಅಂತ ನೀವ್ ಮಾಡಿದ ಸರಿನಾ ಹೇಳಿ ಅಮ್ಮ ಮಾಡಿದ್ ಸರಿನಾ ಮಾಡಿದೀನೋ ಅದೆಲ್ಲ ಸರಿಯಾಗೇ ಇದೆ ನೀನೇನ್ ಕೇಳ್ಬೇಕು ಅಂತ ಅನ್ಕೊಂಡಿದೀಯಾ ಅಮ್ಮ ನನ್ ವಿಷಯ ಬಿಡಿ ಆದ್ರೆ ನಿಮ್ ಮಗನ್ಗೂ ನನ್ಗೂ ಮದ್ವೆ ಆಗಿದೆ ಅಂತ ಹೇಳಿದ್ರಲ್ಲ ಅದು ಸರಿನಾ ತಪ್ಪಲ್ವಾ ಅಮ್ಮ ಹೇಳಿ ಅಮ್ಮ ಹೇಗ್ ತಪ್ಪಾಗುತ್ತೆ ಈ ಮದ್ವೆ ನಡೆದಿಲ್ಲ ನೀವ್ ಹೇಳಿದ್ರಿ ಅಂತ ನಾನು ಸುಮ್ನೆ ಇದ್ದೆ ಹೀಗ್ ತೀರ್ಕೊಂಡವ್ರಿಗೆ ಸುಳ್ಳು ಹೇಳಿ ನಾವು ಅವಮಾನ ಮಾಡ್ದಂಗ ಆಗಲ್ವಾ ಅಮ್ಮ ಇಲ್ಲ ಅವನೇನ್ ಅನ್ಕೊಂಡಿದ್ನೋ ಅದು ಹಾಗೆ ತರ ಮಾಡ್ತಾ ಇದ್ದೀನಿ ಏನು ಅಂತ ನನಗೆ ಹೇಳಿ ಖಂಡಿತ ಹೇಳಿ ನಿನಗೆ ಹೇಳದಿರೋ ಅಂತ ಗುಟ್ಟು ಯಾವ್ದು ಇಲ್ಲಮ್ಮ ನಿನ್ನ ದುಃಖನ ಪಕ್ಕಕ್ಕಿಟ್ಟು ಯೋಚನೆ ಮಾಡಿದ್ರೆ ಇಲ್ಲೇನು ನಡೀತಾ ಇದೆ ಅನ್ನೋದು ನಿನಗೇ ಗೊತ್ತಾಗುತ್ತೆ ನಾನು ಯಾಕೆ ಹೀಗೆ ಮಾತಾಡ್ತಾ ಇದ್ದೀನಿ ಅಂತ ನಿನಗೆ ಅರ್ಥ ಆಗುತ್ತೆ ಶರ್ವಾಣಿ ಮಯೂರಿನ ಮನೆಗೆ ಕರ್ಕೊಂಡು ಹೋಗು ನಾನು ಇನ್ನೊಂದು ಕಾರಲ್ಲಿ ಬರ್ತೀನಿ ಬಾ ಮಯೂರಿ ಪ್ಲೀಸ್ ಬಾ ಮಯೂರಿ ಸಚ್ಚಿ ಸತ್ತಿದ್ದು ಸುಮ್ಮನೆ ಅಲ್ಲ అవును సవిన హిందే దొడ్డ సంచయితే ననకి బేరే దారినే ఇలా నేను మొదలు మనకి నడి

ದೇವ್ರೆ ನನ್ನಿಂದ ಏನ್ ತಪ್ಪಾಗಿದೆ ನನಗೆ ಗೊತ್ತಿಲ್ಲಪ್ಪ ಊರಿಗೆ ಉಪಕಾರ ಮಾಡ್ತಾನೆ ನನ್ನ ಮಗ ಅಂತ ನನಗೆ ಅಹಂಕಾರ ಬಂದಿತ್ತು ಅದಕ್ಕೆ ನನಗೆ ಶಿಕ್ಷೆ ಕೊಟ್ಟಿದೀಯಾ ಆದ್ರೆ ನನ್ನಿಂದ ಒಂದು ಅಪರಾಧ ಆಗಿರೋದು ಮಾತ್ರ ನಿಜ ಮಯೂರಿ ನನ್ನ ಮಗನಿಗೆ ಮದ್ವೆ ಮಾಡಿಕೊಡ್ಬೇಕು ಅಂತ ಅನ್ಕೊಂಡಿದ್ದು ನಿಜ ಆದ್ರೆ ಅದಾಗ್ಲಿಲ್ವಲ್ಲ ಈ ಸಂಸ್ಥಾನದ ಘನತೆ ಉಳಿಸ್ಕೊಳ್ಳೋದು ನನ್ನ ಉದ್ದೇಶ ಆಗಿತ್ತು ಹಾಗಾಗಿ ಮಯೂರಿ ನನ್ನ ಸೊಸೆ ಅಂತ ಹೇಳ್ದೆ ಅವಳನ್ನ ಬಳಸ್ಕೊಂಡೆ ಇದ್ರಲ್ಲಿ ನನ್ನ ಸ್ವಾರ್ಥ ಏನಿಲ್ಲಪ್ಪ ಆದ್ರೆ ಇದರಿಂದ ಆ ಹುಡುಗಿ ಜೀವನದ ಮೇಲೆ ಎಂತ ಪರಿಣಾಮ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ ನಾನು ಅವಳ ಜೀವನ ಜೊತೆ ಅವಳ ಜೊತೆ ಆಟ ಆಡ್ತಾ ಇದ್ದೀನಿ ಇದಾಗಬಾರ್ದು ನಮ್ಮನೆ ಗೌರವ ಘನತೆ ಬೇರೆಯವ್ರ ಕೈಲಿ ಹೋಗ್ಬಾರ್ದು ಯಾಕಂದ್ರೆ ನಮ್ ಮನೇಲಿರೋರಿಗೆ ಅಧಿಕಾರ ಕೊಟ್ರೆ ಅದರಿಂದ ಏನ್ ಅನಾಹುತ ಆಗತ್ತೆ ಅನ್ನೋದು ನನಗ್ ಗೊತ್ತಿದೆ ಆದ್ರೆ ಇದರಿಂದ ಪಾಪ ಮಯೂರಿಗೆ ತೊಂದರೆ ಆಗ್ತಾ ಇದೆ ನಿಜ ಮಯೂರಿಗೆ ಯಾವುದೇ ತೊಂದರೆ ಆಗದೆ ಇರೋ ತರ ನಾನ್ ನೋಡ್ಕೊಳ್ತೀನಿ ಕಡೆದಾಗಿ ಅವಳ ಜೀವನಕ್ಕೊಂದ್ ದಾರಿ ಮಾಡ್ತೀನಿ ಇದಕ್ಕೆ ನೀನೇ ಸಾಕ್ಷಿ ಇದರಿಂದ ನನ್ ಮಾನ ಪ್ರಾಣ ಏನೇ ಹೋದ್ರೂ ಇಲ್ಲ ಆ ಹುಡುಗಿಗೆ ಅನ್ಯಾಯ ಆಗೋದಕ್ಕೆ ಬರುದಿಲ್ಲ ಇದಕ್ಕೆ ನೀನೇ ಸಾಕ್ಷಿ ಅಕ್ಕ ನೀನ್ ಮಾತ್ರ ಮನೆ ಒಳಗ್ ಬರ್ಬಹುದು ಆದ್ರೆ ಈ ಮಯೂರಿ ಬರೋ ಹಾಗಿಲ್ಲ ಬೀದಿ ಬಿಕಾರಿಗಳಿಗೆ ಈ ಮನೇಲಿ ಜಾಗ ಇಲ್ಲ ಇಂದ್ರಾಣಿ ಇವ್ಳು ಸಚ್ಚಿ ಹೆಂಡ್ತಿ ಸ್ವಲ್ಪ ಮರ್ಯಾದೆ ಇರಲಿ ಸಾಕು ಇನ್ನೀ ಸುಳ್ಳನ್ನ ಕೇಳೋದಕ್ಕೆ ನಾವ್ ರೆಡಿ ಇಲ್ಲ ನೀನು ಅಮ್ಮ ಸೇರ್ಕೊಂಡು ನಮಗ್ ಮಾತ್ರ ಅಲ್ಲ ಸತ್ತಿರೋ ಅಣ್ಣನ್ಗೂ ಮೋಸ ಮಾಡ್ತಾ ಇದ್ದೀರಾ ಏಯ್ ಏನೇ ನೋಡ್ತಾ ನಿಂತಿದ್ಯಾ ಆಚೆ ಹೋಗ್ಯ ಏನಿಂದ್ರಾಣಿ ಇದು ಈಗಷ್ಟೇ ಸಚ್ಚಿ ಅಸ್ತಿನ ಬಿಟ್ಟು ಒಳಗ್ ಬರ್ತಾ ಸರಿ ಏನಿದ್ರು ಒಳಗ್ ಮಾತಾಡ ನಡಿ ಬಾಡಿ ಇಟ್ಕೊಂಡು ಮಾಡಬಾರ್ದೆಲ್ಲ ಮಾಡಿದ್ರಿ ಆಗ್ಲೂ ಏನು ಮಾತಾಡಬಾರ್ದು ಓಕೆ ಈಗ ಅಸ್ತಿ ಬಿಟ್ಟು ಬಂದಿದ್ದೀರಾ ಈಗ್ಲೂ ಏನು ಮಾತಾಡ್ಬಾರ್ದಾ ನೋಡಕ್ಕ ನಾವು ಮನೆ ಜನ ಎಲ್ಲ ಮಾತಾಡಿ ನಿರ್ಧಾರ ತಗೊಂಡಿದ್ದೀವಿ ಯೋಳು ಮನೆ ಒಳಗೆ ಬರಬಾರ್ದು ನಿನಗ ಡೌಟ್ ಇದ್ರೆ ಇವ್ರನ್ನೇ ಕೇಳು ಹೌದು ಮಯೂರಿ ಮನೆ ಒಳಗೆ ಬರಬಾರ್ದು ನಾವು ಅವಳನ್ನ ಬಿಡಲ್ಲ ಅರ್ಥ ಆಯ್ತಾ ಈಗ ನೀನೇ ಇವಳನ್ನ ಇಲ್ಲಿಂದ ಕಳಿಸ್ತೀಯೋ ಅಥವಾ ನಾವೇ ಕೂತ್ಕೆ ಹಿಡಿದು ಆಚೆ ತಳ್ಬೇಕೋ ಏನ್ ಮಾತಾಡ್ತಿದ್ಯಾ ಇಂದ್ರಾಣಿ ನೀನು ಅಕ್ಕ ನಾನು ಈ ಅವಕಾಶಕ್ಕೆ ಕಾಯ್ತಾ ಇದ್ದೆ ಶಿವಳ್ನ ನಾನೇ ಆಚೆ ತಳ್ತೀನಿ ಏಯ್ ಇನ್ನೊಂದು ಸಾರಿ ಈ ಜಾಗದಲ್ಲಿ ನೀನ್ ಕಂಡ್ರೆ ನಿನ್ನ ರಕ್ತ ಹರಿಯತ್ತೆ ನಡೀ ಆಚೆ ಇಂದ್ರಾಣಿ ಎಂಥ ಮಾತಾಡ್ತಿದ್ಯಾ ಇಂದ್ರಾಣಿ ಒಳ್ಳೆ ಮಾತಾಡೆ ಒಳ್ಳೆ ಮಾತು ಇಲ್ಲಿ ಯಾರಿಗೂ ಅರ್ಥ ಆಗಲ್ಲ ಅಕ್ಕ ಅವ್ರ ತಳ್ಬಿಟ್ರು ಅಂತ ನೀನ್ ಬಂದ್ ಬಿದ್ಬಿಟಿಯಾ ನೀನು ಈ ಮನೆ ಸೊಸೆ ಸಚಿ ಸ್ಥಾನದಲ್ಲಿ ನಿಂತು ಸಾವಿರಾರು ಜನರನ್ನ ನಡೆಸ್ಬೇಕಾದವಳೆ ನೀನು ಹೆದರಿದ್ರೆ ಹೆದರ್ಸ್ತಾರೆ

ಬಿಡಿ ಅಮ್ಮ ಅವಳನ್ನ ಕಳಿಸಿ ನೀನ್ ಮಾತ್ರ ಬಾ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಅವಳು ಒಳಗಡೆ ಬಂದ್ರೆ ನಾವ್ ಯಾರು ಈ ಮನೆಯಲ್ಲಿ ನಮ್ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ನಾವೆಲ್ಲ ಮನೆ ಬಿಟ್ಟು ಹೋಗ್ತಿವಿ ಅಷ್ಟೇ ಅಷ್ಟ ಮಾಡಿ ಮಯೂರಿ ಮಯೂರಿ ಒಳಗ್ ಬಂದಾಯ್ತು ಹೋಗ್ತೀನಿ ಅಂದಿದ್ರಲ್ಲ ಹೊರಡಿ ಅಮ್ಮ ಯಾಕೆ ಹೀಗೆ ಮಾಡದ್ರಿ ನಿನಗೆ ಸಚ್ಚಿ ಅಂದ್ರೆ ದೇವ್ರ ಇದ್ದಂಗಲ್ವಾ ಅವ್ರ ದೇವ್ರ ಇದ್ದಾಗಲ್ಲ ದೇವ್ರೆ ಸಚ್ಚಿಗೋಸ್ಕರ ಏನ್ ಬೇಕಾರೋ ನಾನು ಉಳಿಸ್ಕೊಳಕಾಗಲಿಲ್ಲ ಅಳಬಾರ್ದು ನಾವು ಅನ್ಕೊಂಡಿರೋ ಕೆಲಸ ಆಗೋವರೆಗೂ ನಾವು ಕಣ್ಣೀರ್ ಹಾಕ್ಬಾರ್ದು ದುಃಖ ಮನ್ಸಲ್ಲಿರ್ಬೇಕು ಅವಾಗ್ಲೇ ರೋಷ ಹುಟ್ಟೋದು ಈ ಹಿಂದೆ ನೀ ನನ್ಗೊಂದು ಮಾತು ಕೊಟ್ಟಿದ್ದಿ ನೆನಪಿದೀಯಾ ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ ಹೇಳಿದ್ದೀನಿ ಮಾತಂತೆ ನಡ್ಕೋತೀನಿ ನೀವೇನೇ ಹೇಳಿದ್ರು ನಾನು ಆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಿ ಅಲ್ವಾ ನಂತರ ಅಷ್ಟೇ ನಾನು ಹೇಳಿದ್ದನ್ನ ಮಾಡು ನಾನು ಹೇಳಿದ್ದನ್ನ ಕೇಳು ಗೊತ್ತಾಯ್ತಲ್ಲ ಸದ್ಯಕ್ಕಿಷ್ಟೇ ಇನ್ನೇನು ಬೇಡ ನೀನು ನಮ್ಮ ಸಂಸ್ಥಾನದ ಮುಂದಿನ ಅಧಿಕಾರಿ ಅಷ್ಟು ಮಾತ್ರ ನೀನ್ ಗೊತ್ತಿರ್ಲಿ ನಿನಗೆ ಅಧಿಕಾರದ ಆಸೆ ಇಲ್ಲ ಆದ್ರೆ ಈಗ ನೀನು ನಮಗೆ ಅನಿವಾರ್ಯ ಅಮ್ಮಪ್ಪ ಹೋಗೋಣ